ಲೋಕಸಭೆ ಚುನಾವಣೆ ಬಹಿಷ್ಕಾರ ಮಾಡುವ ಕುರಿತು ಜಿಲ್ಲಾ ಹೋರಾಟ ಸಮಿತಿ ಮುಖಂಡ ಬಿಆರ್ ಸಂಗಪ್ಪೋಳ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಲೋಕಸಭೆ ಚುನಾವಣೆ ಬಹಿಷ್ಕಾರ ಮಾಡುವ ಕುರಿತು ಜಿಲ್ಲಾ ಹೋರಾಟ ಸಮಿತಿ ಮುಖಂಡ ಬಿಆರ್ ಸಂಗಪ್ಪೋಳ್ ಮಾಹಿತಿ ನೀಡಿದರು. ಶೈಕ್ಷಣಿಕ ಜಿಲ್ಲಾ ಸ್ಥಾನಮಾನ ಪಡೆದಿರುವ ಚಿಕ್ಕೋಡಿ ಅಧಿಕೃತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಲು ವಿಳಂಬ ಧೋರಣೆ ಅನುಸರಿಸಿದ ರಾಜ್ಯ ಸರ್ಕಾರ ಮತ್ತು ಚಿಕ್ಕೋಡಿ ಭಾಗದ ಪ್ರತಿನಿಧಿಗಳ ಕ್ರಮ ಖಂಡಿಸಿ ಲೋಕಸಭೆ ಚುನಾವಣೆಯನ್ನು ಬಹಿಷ್ಕರಿಸಲಾಗುತ್ತದೆ ಎಂದು ಜಿಲ್ಲಾ ಹೋರಾಟ ಸಮಿತಿ ಮುಖಂಡ ಬಿಆರ್ ಸಂಗಪ್ಪೋಳ್ ಹೇಳಿದರು. ಬುಧವಾರ ಪಟ್ಟಣದ ಐಎಂಎ ಸಭಾಭವನದಲ್ಲಿ ಜಿಲ್ಲಾ ಹೋರಾಟ ಸಮಿತಿ ಮುಖಂಡರ ಸಭೆಯಲ್ಲಿ ಪಾಲ್ಗೊಂಡ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಏಪ್ರಿಲ್ 23ರಂದು ನಡೆಯುವ ಚಿಕ್ಕೋಡಿ ಲೋಕಸಭೆ ಚುನಾವಣೆಯನ್ನು ಬಹಿಷ್ಕರಿಸುವ ನಿರ್ಧಾರವನ್ನು ಜಿಲ್ಲಾ ಹೋರಾಟ ಸಮಿತಿ ಕೈಗೊಂಡಿದೆ. ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಜಿಲ್ಲಾ ಹೋರಾಟ ಸಮಿತಿ ಕಳೆದ 25 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದೆ. ಆದರೆ ಜಿಲ್ಲೆ ಮಾಡಬೇಕೆಂದು ಚಿಕ್ಕೋಡಿ ಭಾಗದ ಯಾವುದೇ ಜನಪ್ರತಿನಿಧಿಯಾಗಲಿ ಅಧಿಕಾರಿಗಳಾಗಲಿ ಮುಂದೆ ಬಂದಿಲ್ಲ. ಈ ಬಾರಿ ನಮ್ಮ ಬೇಡಿಕೆ ಈಡೇರದೆ ಹೋದರೆ ಚುನಾವಣೆ ಬಹಿಷ್ಕಾರ ಮಾಡುವುದು ಅನಿವಾರ್ಯವಾಗಿದೆ ಎಂದರು. ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಲು ಪ್ರತಿಯೊಬ್ಬರೂ ಮತದಾನ ಮಾಡಬೇಕೆಂದು ಅಧಿಕಾರಿಗಳು ಎಲ್ಲ ಕಡೆಗೆ ಜಾಗೃತಿ ಮೂಡಿಸುವ ಹಾಗೇನೆ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡದಿದ್ದರೆ ಮತದಾನ ಮಾಡಬೇಡಿ ಎಂದು ಜಿಲ್ಲಾ ಹೋರಾಟ ಸಮಿತಿ ಜನಪ್ರಿಯ ಸಂಗ್ರಹ ಮಾಡುತ್ತಿದೆ. ಇದಕ್ಕೆಲ್ಲ ಆಸ್ಪದ ಮಾಡದೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಿಲ್ಲಾ ಹೋರಾಟ ಸಮಿತಿ ಬೇಡಿಕೆ ಈಡೇರಿಸಲು ಮುಂದಾಗಬೇಕು ಎಂದರು. ಚಿಕ್ಕೋಡಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ 25 ವರ್ಷಗಳ ಹೋರಾಟ ಬಹಳ ವರ್ಷದಿಂದ ಇವತ್ತು ನಡೀತಾ ಇದೆ. ಸತ್ಯಾಗ್ರಹ, ಜನರನ್ನು ಎತ್ತರಿಸುವುದ, ಅನೇಕ ಕಾರ್ಯಕ್ರಮ ಹಾಕೊಂಡು ಇವತ್ತು ವರ್ಷದಲ್ಲಿ ಕಾರ್ಯಕ್ರಮ ಮಾಡಿ ಎಲ್ಲ ಮಹಾಮುಖಂಡರಿಗೆ ಭೇಟಿ ಆಗುತ್ತಿದ್ದ ಎಲ್ಲ ಮುಖಂಡರು ಮಾಡುವ ಅಂತಕ್ಕಂಥ ಆಶ್ವಾಸನೆ ಕೊಟ್ಟರೆ ಮಾಡಲಿಲ್ಲ. ಎಲ್ಲ ಜನಪ್ರತಿನಿಧಿಗಳು ಸ್ಕೂಲ್ ಇಲಾಖೆ ಬಹಳ PhD ಮಾಡಿರತಕ್ಕಂಥದ್ದು ಇವತ್ತು ನಾವು ಈ ಜಿಲ್ಲಾ ಹೋರಾಟ ನಾನು ಒಪ್ಪಿಕೊಂಡು ಆ ಕಾರಣಕ್ಕಾಗಿ ನಾನು ಹಿಂದೆ ಬಿಟ್ಟಿದ್ದೆ ಆಗಲಿಲ್ಲ. ಅದಕ್ಕೆ ಯಾವ ರೀತಿ ಹೋರಾಟ ಮಾಡಬೇಕಂತಕ್ಕಂಥದ್ದು ನಮ್ಮ ಜಿಲ್ಲಾ ಹೋರಾಟ ಸಮಿತಿಯವರೆಲ್ಲ ಕೂಡ ಒಂದು ಚರ್ಚೆ ಮಾಡಿ ಒಳ್ಳೆಯದೊಂದು ವಿಚಾರ ಈ ರೀತಿ ಮಾಡಿದ್ರು. ಈಗೇನು ಸರ್ಕಾರ ಕಡ್ಡಾಯವಾಗಿ ಮತದಾನ ಮಾಡಬೇಕಂತ ಹೇಳಿದಾರಲ್ಲ, ಅದಕ್ಕೆ ಈ ಪಾರ್ಲಿಮೆಂಟ್ಗಳು ಕಡ್ಡಾಯವಾಗಿ ಮತದಾನ ಅವ್ರು ಮಾಡಬೇಕು, ದೊಡ್ಡ ನಾವು ಮತದಾನ ಮಾಡಬೇಡ್ರಿ ಅಂತ ಹೇಳ್ತಕ್ಕಂಥ ವಿಚಾರಕ್ಕೆ ತಯಾರಾಗಬೇಕು. ನಾವೆಲ್ಲ ಕಡೆ ಹೋಗಿ ಮತದಾನ ಯಾಕೆ ಮಾಡಬೇಕಪ್ಪ, ಇವತ್ತು ಲೋಕಸಭಾ ಸದಸ್ಯರಿಗೆ ಏನೋ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಒಳ್ಳೆಯ ಕೆಲಸ ಮಾಡಿರ್ತಾರೆ ಮತದಾನ ಮಾಡಿರೋದು ಹೇಳಬೇಕೆ, ಯಾವುದೇ ಪಾರ್ಟಿ ಇರಲಿ ಏನೇ ಇರಲಿ, ಯಾವುದೇ ಪಾರ್ಟಿ ಅವರು ಇವತ್ತು ಈ ಜಿಲ್ಲೆಗೆ ಮುತುವರ್ಜಿ ವಹಿಸದೆ ಇದ್ದದ್ದಕ್ಕಾಗಿ ನಮ್ಮ ಹೋರಾಟ ಇಡೀ ಚಿಕ್ಕೋಡಿ ವ್ಯಾಪ್ತಿಯ 25 ಜನರಿಗೆ ವರ್ಷಾಂಗಡೆ ಎಲ್ಲ ಅನುಭವ ಆಗಿದೆ, ಗೊತ್ತಾಗಿದೆ. ಅದಕ್ಕೆಲ್ಲರಿಗೂ ನಾವು ಇವತ್ತು ಹಳ್ಳಿ ಹಳ್ಳಿ ಹೋಗಿ ಮನವರಿಕೆ ಮಾಡಿ ಇವರಿಗೆ ತಕ್ಕ ಪಾಠ ಕಲಿಸಬೇಕಾದ ಮತದಾನ ಮಾಡಬೇಡ ಇರತಕ್ಕಂಥ ಬಹಿಷ್ಕಾರ ಆಗಲಿ ಅಂತಕ್ಕಂಥ ವಿಚಾರಕ್ಕೆ ಒಂದು ನಿರ್ಣಯ ತಗೊಳ್ತಕ್ಕಂಥ ಒಂದು ಸನ್ನಿವೇಶ ನಾವು ವಿಚಾರ ಮಾಡಬೇಕು. ಅದಕ್ಕಾಗಿ ನಾವೆಲ್ಲ ಕಡೆ ಹೋಗ್ತೀರಿ ಹೇಳಿ ಒಂದು ಸ್ವಲ್ಪ ಜನರ ಅಭಿಪ್ರಾಯ ಸಂಗ್ರಹಿಸಿ ಒಂದು ತೀರ್ಮಾನ ತಗೊಳ್ಬೇಕಂತಕ್ಕಂಥ ವಿಚಾರಕ್ಕೆ ಇವತ್ತು ನಾವು ಬಂದು ಒಂದು ಚುನಾವಣಾ ಈ ಲೋಕಸಭಾ ಇಲ್ಲಾಗಿರ್ತಕ್ಕಂಥ 8 ವರ್ಷದಿಂದ ಬಹಿಷ್ಕಾರ ಆಗ್ತಕ್ಕಂಥ ವ್ಯವಸ್ಥೆ ತಯಾರಾಗಬೇಕು. ಎರಡನೇದು ಈ ಜಿಲ್ಲಾ ಹೋರಾಟ ಸಮಿತಿಯಿಂದ ಒಂದು ಕ್ಯಾಂಡಿಡೇಟ್ ಕಳಿಸ್ಬೇಕಾ ಅಂತಕ್ಕಂಥ ವಿಚಾರಕ್ಕೂ ಒಂದು ಸ್ವಲ್ಪ ಚರ್ಚೆ ಮಾಡಬೇಕು. ಅದೇನು ಫೈನಲ್ ಅಲ್ಲ, ಚರ್ಚೆ ಮಾಡಬೇಕು. ಮೂರನೇದು ಈಗ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಹೇಳ್ತಕ್ಕಂಥ ಏನು ಡಿಸಿಯವರಲ್ಲ, ಈ ಸರ್ಕಾರಿಗಳ ನೀತಿ ಸಮಿತಿ ಬಿಟ್ಟಿರ್ತಕ್ಕಂಥ ಸರ್ಕಾರಗಳ ಆ ಸರ್ಕಾರದವರ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಲಿ ಗೌರ್ನರ್ ಆಗಲಿ ಯಾರೋ ಯಾರೋ ನಾವು ಜಿಲ್ಲಾ ಮಾಡಿ ನಾವು ತಯಾರಿದ್ದೇವೆ ಅಂತಕ್ಕಂಥದ್ದು ಯಾರೇ ಯಾವಾಗಿದ್ರೆ ಲಿಖಿತವಾಗಿ ಮಾಧ್ಯಮ ಮುಖಾಂತರ ಆಗಲಿ ಲಿಖಿತವಾಗಲಿ ಯಾರಾದ್ರೆ ಅದಕ್ಕೂ ನಾವು ಸ್ಪಂದಿಸಲಿಕ್ಕೆ ನಾವು ತಯಾರಿದ್ದೇವೆ ಅಂತಕ್ಕಂಥ ವಿಚಾರ ಹೇಳಿ. ಯಾಕೆ ಯಾವ ಸರ್ಕಾರ ಇಲ್ಲ, ಈಗ ನೀತಿ ಸಮಿತಿ ಸರ್ಕಾರದವರು ಮಾಡಲಿಕ್ಕೆ ಬರುವಲ್ಲ, ಸರ್ಕಾರದ ಅನುಪಸ್ಥಿತಿಯಲ್ಲಿ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಲಿ ಗೌರ್ನರ್ ಆಗಲಿ ಯಾರೇ ಇವತ್ತು ಚುನಾವಣೆಗೆ ಹೋಗಿ ಆಗ ಭಾಳ ಮಜಬೂತ್ ಐತಿ. ಅದಕ್ಕೆ ನೀವು ಓಟ್ ಆಗ ಅಡ್ಡಿಪಡಿಸಬೇಡ್ರಿ. ನಾವು ಓಟ್ ಹಾಕಿದ್ರೆ ಎಲ್ಲ ಕಡೆ ಕಾರ್ಯಕ್ರಮ ಹಾಕ್ಕೊಂಡಿದ್ವು, ನೀವು ಓಟ್ ಹಾಕಬೇಡ ಅಂತ ಹೇಳ್ತಕ್ಕಂಥ ವಿಚಾರಕ್ಕೆ ಇದು ಸರಿಯಲ್ಲ. ನೀವು ಹೆಂಗೆ ತಕ್ಕೊಳ್ಳಿ ಅಂತ ನಮ್ಗೆ ಹೇಳಿ ಇದು ನಾವು ಹೆಂಗೆ ತಕ್ಕೊಳ್ಳೋದಿಲ್ಲ. ಸರ್ಕಾರಿ ಯೋಜಿಸ ಜಿಲ್ಲಾ ಮಾಡೋದು ನಾವು ಗ್ಯಾರಂಟಿ. ಈ ಚುನಾವಣೆ ಮುಗಿದ ಕೂಡಲೇ ಮೊದಲನೇ ಕ್ಯಾಬಿನೆಟ್ಗಳನ್ನು ನಾವು ಜಿಲ್ಲಾ ಘೋಷಣೆ ಮಾಡಬೇಕಂತ ಮಾತು ಕೊಟ್ಟರೆ
ನಾವು ಹೇಳುವಂತ ವಿಚಾರ ಮಾಡತಕ್ಕಂಥ ಸಮಿತಿ. ಅದಕ್ಕಾಗಿ ಇವತ್ತಿನ ಉತ್ಸವ ಇವತ್ತು ಮತದಾನ ಬಹಿಷ್ಕಾರ ಮಾಡಬೇಕು ಅಥವಾ ಈ ಸಂಘಟನಾ ವತಿಯಿಂದ ಚುನಾವಣೆ ಗೆಲ್ಲಬೇಕು, ಇಲ್ಲ ಯಾರು ಇವತ್ತಿನ ಸರ್ಕಾರ ವತಿಯಿಂದ ಸರ್ಕಾರದಿಂದ ಯಾವ ಎಮ್ ಎಲ್ ಎಗಳು ಎಂ ಪಿಗಳಿಗೆ ಈಗ ಮಾಡಕ್ಕ ನೀರು ಚೆಲ್ಲಿಂದ ಸಾಧ್ಯವಿಲ್ಲ. ಮತ್ತು ಆಗಲ್ಲ ಇನ್ನೂ ಈಗ ಅವ್ರು ಮಾಡ್ತಾರಂತ ಅವ್ರು ನಾವು ಗ್ಯಾರಂಟಿ ಇರಲ್ಲ, ಅವ್ರು ಮಾಡೋದಿಲ್ಲ. ಅದಕ್ಕಾಗಿ ಸರ್ಕಾರ ಯಾರು ಇವತ್ತಿನ ಯಾರು ಹೇಳ್ತಾರಲ್ಲ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಹೇಳೋದಲ್ಲ, ಅವ್ರಿಗೆ ನಾವು ಕಡ್ಡಾಯವಾಗಿ ಮತದಾನ ಮಾಡಬೇಕಂತ ಹೇಳೋದಲ್ಲ. ಅದಕ್ಕಾಗಿ ಅವ್ರ ನೀವು ಈ ನಿರ್ಣಯ ತಗೊಳ್ಬೇಡ್ರಿ, ಕಡ್ಡಾಯವಾಗಿ ಮತದಾನ ಮಾಡಬೇಕಾಗಿತ್ತು. ನೀವು ಹೇಳೋದು ತಪ್ಪಾಗ್ತದೆ ಅಂದ್ರೆ 25 ಲಕ್ಷ ಜನರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ನೀವು ಈಗ ನಮಗೆ ಅನುಕೂಲ ಕಲ್ಪಿಸ್ಕೊಳ್ಳಿ. ನಾವು ಇದನ್ನು ಹೆಂಗೆ ತಗೊಂಡು ಹೇಳ್ತಕ್ಕಂಥ ಮಾತವ್ರು ನಾವು ಹೇಳ್ತೇವೆ. ಅದಕ್ಕೆ ದಯಮಾಡಿ ಈ ನಮಗೆ ಜಿಲ್ಲಾ ಆಗೋದಕ್ಕೆ ಈ ಅನುಪಸ್ಥಿತಿ ಏನು ಇವತ್ತು ಈ ಶಾಸಕರು ಸಚಿವರು ಈ ಲೋಕಸಭಾ ಸದಸ್ಯರು ಯಾರೆಲ್ಲ ಬಿಟ್ಬಾಟ ಅವರೇನು ನಮ್ಮ ಸರ್ಕಾರ ಕೆಲಸ ಮಾಡೋದಲ್ಲ ಕಡ್ಡಾಯವಾಗಿ ಕೋಟ್ ಹಾಕಿ ಕಡ್ಡಾಯವಾಗಿ ಹಾಕೋದು ನಾವು ಹೇಳಲ್ಲ. ಅವ್ರು ನಮಗೇನು ಹಾಕ್ಬಿಟ್ರೆ ಇದನ್ನು ನಾವೇನು ಮಾಡ್ಕೊಂಡು ವಿಚಾರ ಮಾಡಿದ್ರು. ಹಿರಿಯ ಸಾಹಿತಿ ಪ್ರೊಫೆಸರ್ ಎಸ್ ವೈ ಹಂಜಿ ಮಾತನಾಡಿ, ಚಿಕ್ಕೋಡಿ ಜಿಲ್ಲೆಯಾದರೆ 25 ಲಕ್ಷ ಜನರಿಗೆ ಅನುಕೂಲವಾಗುತ್ತದೆ. ಇದನ್ನೆಲ್ಲ ಬಿಟ್ಟು ಅನಾವಶ್ಯಕವಾಗಿ ಜಿಲ್ಲಾ ಘೋಷಣೆ ಮಾಡದೆ ವಿಳಂಬ ಧೋರಣೆ ಮಾಡುತ್ತಿರುವ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸಲು ಚುನಾವಣೆ ಬಹಿಷ್ಕಾರ ಮಾಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅನಿವಾರ್ಯ ಬಂದರೆ ಮುಂದಿನ ದಿನಮಾನಗಳಲ್ಲಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಶಾಸಕರು ಸಂಸದರ ಮನೆ ಮುಂದೆ ಜಿಲ್ಲಾ ಹೋರಾಟ ಸಮಿತಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ಆಕ್ರೋಶ ವ್ಯಕ್ತಪಡಿಸಲಾಗುತ್ತದೆ ಎಂದು ಆಗ್ರಹಿಸಿದರು. ಚುನಾವಣೆಯನ್ನ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದರೆ ಏನಿದೆ? ಕೇವಲ ನಾವಷ್ಟಲ್ಲ, ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ನಾವು ಜನರಿಗೆ ಬೇಕಾಗಿರ್ತಕ್ಕಂಥ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು, ಚಿಕ್ಕೋಡಿ ಜಿಲ್ಲೆ ಆಗಲೇ ಇದ್ರೆ ನಾವು ಮತದಾನವನ್ನು ಬಹಿಷ್ಕರಿಸ್ತೇವೆ ಹಾಗೆ ಅಂತಕೊಂಡು, ಇದು ಮೊದಲನೇ ಪಾಯಿಂಟ್ ನಮ್ಮದು. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಹಾಗಾದ್ರೆ ಈ ಚುನಾವಣೆಯ ನಡೆಯಬೇಕು ಹಾಗೆ ಅಂತ ತಿಳ್ಕೊಂಡು ಹೇಳಿದಾಗ, ಹಾಗಾದ್ರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಯಾವುದೇ ಪಕ್ಷದವರು ಅಥವಾ ನಮ್ಮದೇ ಆದಂತಹ ಒಬ್ಬ ಉಮೇದುವಾರಿಕೆಯನ್ನ ಯಾಕೆ ನಿಲ್ಲಿಸಬಾರದು ಅನ್ನೋ ವಿಚಾರವನ್ನು ಕೂಡ ನಾವು ವಿಚಾರಕ್ಕೆ ತೊಡಗಿದ್ದೀವಿ. ಆಮೇಲೆ ನಾವು ಪಕ್ಷಾತೀತವಾಗಿ ನಾವು ಯಾವುದೇ ಪಕ್ಷಕ್ಕೆ ಅಡ್ಡಿಕೊಳ್ಳೋದಲ್ಲ. ಆದ್ರೆ ಒಂದು ವೇಳೆ ನಮಗೂ ಗೊತ್ತಿದೆ ಇದು ನೀತಿಬಾಹಿರ ಕಾಯ್ದೆ ಬಾಹಿರ ಈ ವಿಚಾರಗಳು ನಮ್ಗೆ ಗೊತ್ತಿದ್ದಾಗಲೂ ಕೂಡ ನಮಗ ಸರ್ಕಾರದಿಂದ ಏನಾದರೂ ಇದಕ್ಕೆ ಇಲ್ಲ ನೀವು ಈ ರೀತಿ ಚುನಾವಣೆ ಬಹಿಷ್ಕಾರ ಮಾಡಲಿಕ್ಕೆ ಹೇಳಿಕೆಯನ್ನು ಕೊಡಬಾರದು ಮತ್ತು ಜನರಿಗೆ ಇದನ್ನ ನೀವು ತಪ್ಪುದಾರಿ ಅಂತ ಹೇಳ್ತಾ ಇದ್ದೀರಿ ಅಂತ ತಿಳ್ಕೊಂಡು ಹೇಳಿದ್ರೆ, ಚುನಾಯಿತರಾಗತಕ್ಕಂಥ ಯಾವುದೇ ಪಕ್ಷ ಎಂಪಿ ನಾಳೆ ಚುನಾವಣೆ ಆದ್ಮೇಲೆ ಒಂದು ತಿಂಗಳು ಒಳಗಾಗಿ ನಾವು ಜಿಲ್ಲೆಯನ್ನು ಮಾಡ್ತೇವೆ ಅಂತ ತಿಳ್ಕೊಂಡು ನಮಗೆ ಆಶ್ವಾಸನೆಯನ್ನು ಕೊಡಬೇಕು. ನಮಗಲ್ಲ, 25 ಲಕ್ಷ ಜನಪ್ರಜನರಲ್ಲ ಮತದಾರರು, ಮತದಾರರಿಗೆ ಅವರ ಹೇಳಿಕೆಯನ್ನು ಕೊಡಬೇಕು. ಈ ಸಂದರ್ಭದಲ್ಲಿ ಬಾಳಾಸಾಹೇಬ್ ಸಂಗ್ರೋಳಿ, ತುಕಾರಾಮ್ ಕೋಳಿ, ಸಂಜು ಬಡಿಗೇರ್, ಎಂಎ ಪಾಟೀಲ್, ಸುರೇಶ್ ಬ್ಯಾಕುಡೆ ಮುಂತಾದವರು ಉಪಸ್ಥಿತರಿದ್ದರು.